ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಮಾಮ್ ಲರ್ನಿಂಗ್ ಎಂಡ್ ನ್ಯೂಸ್. ಸೊ ಇಂದಿನ ಮಟ್ಟದಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಅಥವಾ ಒಂದು ಖುಷಿ ಸುದ್ದಿಯನ್ನು ತರ್ತಾ ಇದ್ದಾನೆ. ಏನಪ್ಪ ಅಂತಂದರೆ, ಸೆಕೆಂಡ್ PUC ರಿಜಿಸ್ಟ್ರೇಷನ್ ನಂಬರ್ ಅನೌನ್ಸ್ ಆಗಿದೆ. ಸೊ ಅದು ಹೇಗೆ ನೋಡಬೇಕು ಅಂತ ಇಂದು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ಲೈಕ್ ಮಾಡಿ. ಸೊ ಗೈಸ್, ಬನ್ನಿ ಹೇಗೆ ನೋಡೋಣ ಅಂತ ತಿಳಿಸ್ತೀನಿ. ಸೊ ಹಾಗಾದರೆ ನಿಮಗೆ ಫಸ್ಟಲ್ಲಿ ಸರ್ಚ್ ಮಾಡಬೇಕು PUE.KAR.NIC.IN. ಸೊ ಈ ಒಂದು ವೆಬ್ಸೈಟನ್ನ ನೀವು ಏನಪ್ಪ ಅಂತಂದರೆ ಸರ್ಚ್ ಮಾಡಬೇಕು ನಿಮ್ಮದೇ ಯಾವುದೇ ಒಂದು ಬ್ರೌಸರಲ್ಲಿ. ಸೊ ನಾನು ಸರ್ಚ್ ಮಾಡಿದೆ. ಸೊ ನೋಡಿ, ಸರ್ಚ್ ಮಾಡಿದ ನಂತರ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ. ಸೊ ಇಲ್ಲಿ ಕಂಡಾಗ, ಸೊ ನಿಮಗೆ ಇಲ್ಲಿ ಒಂದು ಹುಡುಕಬೇಕು ಏನಪ್ಪ ಅಂತಂದರೆ ನೋ ಮೈ ರಿಜಿಸ್ಟ್ರೇಷನ್ ನಂಬರ್ ಅಂತ. ಸೊ ಇಲ್ಲಿ ನ್ಯೂ ಅಂತ ಕಾಣ್ತಾ ಇದೆ ಅಲ್ವಾ. ಸೊ ನೋಡಿ, ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋ ಮೈ ರಿಜಿಸ್ಟ್ರೇಷನ್ ನಂಬರ್. ಸೊ ಇದರ ಮೇಲೆ ನೀವು ಸಿಂಪಲ್ಲಾಗಿ ಕ್ಲಿಕ್ ಮಾಡಬೇಕು. ಸೊ ಬಹಳ ಸಿಂಪಲ್ಲಾಗಿದೆ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹೇಗೆ ಹುಡ್ಕೋಬೇಕಂತ. ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಸೊ ನೀವು ನಮ್ಮ ಚಾನಲ್ಗೆ ಹೊಸ ವ್ಯೂವರಾಗಿ ವಿಸಿಟ್ ಮಾಡಿದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ಸಿಂಪಲ್ಲಾಗಿ ನೀವು ನಿಮ್ಮ ಡಿಸ್ಟ್ರಿಕ್ ಅಂದರೆ ನಿಮ್ಮ ಒಂದು ಜಿಲ್ಲೆನ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೊ ನಾನು ಒಂದು ಎಕ್ಸಾಂಪಲಾಗಿ ನಾನು ಬೀದರ್ನ ಸೆಲೆಕ್ಟ್ ಮಾಡ್ತೀನಿ, ಕಾಲೇಜ್. ಸೊ ಇಲ್ಲಿ ಬೀದರ್ನ ನೀವು ಡಿಸ್ಟ್ರಿಕ್ಟ್ನ ನೀವು ಇಲ್ಲಿ ಏನಪ್ಪ ಅಂತಂದರೆ ಸೆಲೆಕ್ಟ್ ಮಾಡಿದಿರ ಡಿಸ್ಟ್ರಿಕ್ ಆ್ಯಂಡ್ ಡೆವಲಪ್ಮೆಂಟ್ ಬೈ DPU ವಿತ್ ದ ಟೆಕ್ನಿಕಲ್ ಸಪೋರ್ಟ್ ಆಫ್ NIC ಬ್ಯಾಂಗ್ಳೂರ್. ಸೊ ಈ ರೀತಿ ನಿಮಗೆ ಕಾಣಿಸುತ್ತೆ. ಇಲ್ಲಿ ಕಾಲೇಜನ್ನ ನೀವು ಸೆಲೆಕ್ಟ್ ಮಾಡಬೇಕು. ಸೊ ಕಾಲೇಜ್, ಸೊ ಇಲ್ಲಿ ನೋಡೋದಾದರೆ ನಾನು ಯಾವುದಾದ್ರೂ ಒಂದು ಕಾಲೇಜನ್ನ ಸೆಲೆಕ್ಟ್ ಮಾಡ್ತೀನಿ ಡೆಮೋಗೋಸ್ಕರ, ಓಕೆನಾ. ಸೊ ನೋಡಿ, ಇಲ್ಲಿ ಕಾಲೇಜ್ ಕೂಡ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಒಂದು ಎಂಟರ್ಫೇಸ್ ಓಪನ್ ಆಗುತ್ತೆ. ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ನನ್ನ ಹತ್ರ ಒಂದು ಸ್ವಲ್ಪ ನೆಟ್ವರ್ಕ್ ಬರ್ತಿಲ್ಲ. ಸೊ ನೋಡಿ, ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನೋಡಿ, ಈಗ ಓಪನ್ ಆಗ್ತಾ ಇದೆ. ಸೊ ನೋಡಿ, ಇಲ್ಲಿ ಓಪನ್ ಆಯಿತು. ಸೊ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ಗಳೇನಿವೆ ಅಲ್ಲ, ಸೊ ಅದು ಇಲ್ಲಿ ಕಾಣ್ತಾ ಇದೆ ಅಂದರೆ ರೈಟ್ ಸೈಡ್ಗೆ. ಸೊ ನಿಮಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಹಾಗೆ ಸ್ಟೂಡೆಂಟ್ ನೇಮ್ ಇಲ್ಲಿ ಅಭಿಷೇಕ್ ರಂಜಪ್ಪ. ಸೊ ಇಲ್ಲಿ ಸ್ಟೂಡೆಂಟ್ ನೇಮ್ ಇದೆ, ಹಾಗೆ ಸ್ಟೂಡೆಂಟ್ ಫಾದರ್ ನೇಮ್ ಕೂಡ ಇದೆ, ಹಾಗೆ ಸ್ಟೂಡೆಂಟ್ ಮದರ್ ನೇಮ್ ಕೂಡ ಇದೆ. ಸೊ ಅವರ ಫಸ್ಟ್ PUC ಸ್ಟೂಡೆಂಟ್ ನಂಬರ್ ಕೂಡ ಇದೆ, ಹಾಗೆ ಸ್ಟೂಡೆಂಟ್ಸ್ ಟೈಪ್ ಅಂದರೆ ಇಲ್ಲಿ ಫ್ರೆಷರ್ ಇದ್ದಾನೆ ಅಂದರೆ ಸೆಕೆಂಡ್ PUC ವಿದ್ಯಾರ್ಥಿ ಇದ್ದಾನೆ. ಸೊ ಹಾಗೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಒಂದು ಕಾಲೇಜ್ನ ಅಂದರೆ ನೀವು ನಿಮ್ಮ ಕಾಲೇಜ್ಗೆ ಹೋಗಿ ಭೇಟಿ ಕೂಡ ಮಾಡ್ಬೋದು, ಅಥವಾ ನೀವು ನಿಮ್ಮ ಸರ್ಗಳಿಗೆ ರಿಕ್ವೆಸ್ಟ್ ಮಾಡಿ ನಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ಗಳನ್ನು ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಕಳಿಸುವಂತ ಅಂದಾಗ ಸೊ ನಿಮಗೆ ಈ ಒಂದು ಲಿಂಕ್ನ ಸೆಂಡ್ ಮಾಡ್ತಾರೆ. ಸೊ ಇದರ ಏನಪ್ಪ ಅಂತಂದರೆ ಇದರ ಉಪಾಯ ಸಹಾಯದಿಂದ ಸೊ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹುಡುಕಿಕೊಳ್ಳಬಹುದಾಗಿದೆ. ಸೊ ನೋಡಿ, ಇಲ್ಲಿ ಎಲ್ಲ ವಿದ್ಯಾರ್ಥಿಗಳ ಅಂದರೆ ಆ ಒಂದು ಕಾಲೇಜ್ಗೆ ಯಾವ ವಿದ್ಯಾರ್ಥಿಗಳು ಅಡ್ಮಿಷನ್ನ ಮಾಡಿದಾರೋ ಸೊ ಅವರ ಎಲ್ಲ ರಿಜಿಸ್ಟ್ರೇಷನ್ ನಂಬರ್ ಕೂಡ ಇಲ್ಲಿ ಕಾಣ್ತಾ ಇದೆ. ಸೊ ನೀವು ಸಿಂಪಲ್ಲಾಗಿ ಇದೇ ರೀತಿಯಾಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹುಡುಕಿಕೊಳ್ಬೇಕು ಅಂದರೆ ನಿಮ್ಮ ಒಂದು ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಬೇಕು, ಹಾಗೆ ನಿಮ್ಮ ಕಾಲೇಜ್ನ ಸೆಲೆಕ್ಟ್ ಮಾಡಬೇಕು. ಸೊ ಎಲ್ಲ ವಿದ್ಯಾರ್ಥಿಗಳ ಒಂದು ಏನಪ್ಪ ಅಂತಾರೆ ಲಿಸ್ಟ್ ಕೂಡ ಬರುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. 100 ಲೈಕ್ ಸಿಗ್ಬೋದಾ? ಸೊ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಲೈಕ್ನ ಮಾಡದೆ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ, ಯಾಕಂತಂದರೆ ಅವರು ತಮ್ಮ ರಿಜಿಸ್ಟ್ರೇಷನ್ ನಂಬರ್ನ ನೋಡ್ಕೊಳ್ತಾರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.